वेलकम बैक टू द चैनल जयंतीस हैप्पी होम लाइफ फ्रेंड्स इवत्तु नानु इदक्के ई बरणी हेळ्तीवल्वा नावु इदक्के इदक्के पेंट माडि हेगे डेकोपाज माडि चंद माडिदे अंत तोरिस्तेने इदु आक्चुअल आगि नानु डेकोपाज माडिद्दल्ल इदु नानु कैयल्ली नाने पेंट माडिद्दिद्दु तुंबा समय आयितु एंड इदु बाथरूम हत्र इट्टद्रिंद ಇದರದ್ದು ಪೇಂಟ್ ಎಲ್ಲ ಹೋಗಿದೆ ನೋಡಿ ಇದನ್ನೀಗ ರೀಪೇಂಟ್ ಮಾಡ್ತೀನಿ ಆ್ಯಂಡ್ ಹೊಸದೊಂದು ದಾಸವಾಳ ಡೆಕೋಪೇಜ್ ಮಾಡಿ ಹೆಂಗೆ ಯಾವ ಥರ ಬ್ಯೂಟಿಫೈ ಮಾಡಿದೆ ಅಂತ ತೋರಿಸ್ತೀನಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಅಲ್ಲಿ ಬೆಲ್ ಐಕಾನ್ ಇದೆ ಅಲ್ವಾ ಅಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವಾಗ ಫಸ್ಟಿಗೆ ನಾನು ಇದಕ್ಕೆ ಮೊದಲು ಫಸ್ಟ್ ಟೈಮ್ ಪೇಂಟ್ ಮಾಡುವಾಗ ಇದು ಎನಮಲ್ ಪೇಂಟ್ ಆವಾಗ ನನಗೆ ಅಕ್ರಾಲಿಕ್ ಪೇಂಟ್ ಎಲ್ಲ ಇದರ ಮೇಲೆ ಬರ್ಣಿ ಮೇಲೆ ಎಲ್ಲ ಮಾಡ್ಬೋದು ಅಂತ ಐಡಿಯಾನೇ ಇರಲಿಲ್ಲ ಅಷ್ಟು ಹಳೆಯದಾಗಿದೆ ಇದು ಅದರದ್ದು ನೋಡಿ ಪೇಂಟ್ ಕೊಟ್ಟದ್ದು ಯಾವ ಪೇಂಟು ಇರಲಿ ನೀರು ಎಲ್ಲ ತಾಕ್ತಾ ಇದ್ದರೆ ಹೋಗ್ತಾ ಇರುತ್ತೆ ಇದು ಎನಾಮಲ್ ಪೇಂಟ್ ನೋಡಿ ಈಗ ಹೋಗಿದೆ ಇದನ್ನು ನಾನು ಇವಾಗ ಫುಲ್ ಅಕ್ರಾಲಿಕ್ ಪೇಂಟಿಂದ ಚಂದ ಮಾಡ್ತಾ ಇದ್ದೀನಿ ಆ್ಯಂಡ್ ಲಾಸ್ಟಿಗೆ ಅಕ್ರಾಲಿಕ್ ಪೇಂಟ್ ಹಾಕಿದರೆ ವಾರ್ನಿಷ್ ಮಾತ್ರ ಹಾಕೋದು ಮರಿಬೇಡಿ ಫ್ರೆಂಡ್ಸ್ ಇವಾಗ ಇದು ಹಳೆದು ಪೇಂಟ್ ಅಲ್ವಾ ಇದಕ್ಕೆ ಸ್ವಲ್ಪ ಸ್ವಲ್ಪ ಔಟ್ಲೈನ್ ಹಾಕ್ತೀನಿ ಇಲ್ಲೆಲ್ಲ ಇದಿದೆ ಅಲ್ವಾ ಇದು ಗೋಲ್ಡನ್ ಎಲ್ಲ ಅಕ್ರಾಲಿಕ್ ಪೇಂಟ್ ಇದು ಲೈಟ್ ಗ್ರೀನ್ ಆ್ಯಂಡ್ ಇದು ಸ್ವಲ್ಪ ಡಾರ್ಕ್ ಇದೆ ಅದಕ್ಕಿಂತ ಅದು ಲೈಟ್ ಗ್ರೀನ್ ಬಟ್ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಇದೆ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹೋಗಿದೆ ಅಲ್ವಾ ಅದಕ್ಕೆ ನಾನು ಇಲ್ಲಿ ಪೇಂಟ್ ಮಾಡ್ತೀನಿ ಇದು ಗೋಲ್ಡನ್ ಎಲ್ಲೋದಿಂದ ಎಲ್ಲೆಲ್ಲಿ ಪೇಂಟ್ ಹೋಗಿದ್ದೆ ಅಲ್ಲೆಲ್ಲ ಪೇಂಟ್ ಮಾಡ್ತೀನಿ ಹಳೆದು ಇದಿತ್ತು ಎನಮಲ್ ಪೇಂಟ್ ಅದರ ಮೇಲೇ ಮಾಡ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಇರೋಲ್ಲ ತುಂಬ ಸಮಯ ಬಾಳಿಕೆ ಬರ್ತದೆ ಹಳೆ ಕಾಲದಲ್ಲಿ ನನಗೆ ಇದು ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್ ಇದು ಡೆಕೋಪೇಜ್ ಅಂದರೆ ಡೆಕೋಪೇಜ್ ಸೀಟಿಂದ ಮಾಡ್ಬೋದು ನೀವು ಪೇಪರ್ ಸೀಟಿಂದ ಮಾಡ್ಬೋದು ಗಿಫ್ಟ್ ರ್ಯಾಪರಿಂದ ಮಾಡ್ಬೋದು ನಿಮ್ಮ ಇಷ್ಟ ಅದು ನಿಮ್ಮಲ್ಲಿ ಫ್ರೀಯಾಗಿ ಸಿಗಬೇಕಂದ್ರೆ ನ್ಯೂಸ್ ಪೇಪರ್ ಇದೆಲ್ಲ ಸೀಟಲ್ಲಿ ಎಲ್ಲ ಬರುತ್ತೆ ಮ್ಯಾಗ್ಝಿನ್ನಲ್ಲಿ ಬರುತ್ತೆ ಕೆಲವು ಸಲ ಸೊ ಇದು ನಾನು ಹಳೆ ಕಾಲದಲ್ಲಿ ಮಾಡಿದ್ದು ನೋಡಿ ಇದು ಇವಾಗ ಏನು ಈ ಇದು ಡೆಕೋಪೇಜ್ ಅದು ನಾನು ಕೈಯಲ್ಲೇ ಮಾಡಿದ್ದು ಇದು ಈಗ ಸೀಟ್ ಇಷ್ಟೇ ಚಿಕ್ಕದಿತ್ತು ನೋಡಿ ಸೀಟ್ ಆ್ಯಂಡ್ ಇದು ಅರ್ಧ ಇಷ್ಟೇ ಇತ್ತು ಆಯಿತಾ ಆ್ಯಂಡ್ ಇದು ನೋಡಿ ಇದು ವೈಟ್ ನಾನು ಕಲರ್ ಕೊಟ್ಬಿಟ್ಟೆ ಪೇಪರ್ ಕಟ್ಟಿಂಗ್ ನಾನು ಮಾಡಿಬಿಟ್ಟು ಇಷ್ಟೇ ಇದೆ ಇದು ಅರ್ಧ ಲೀಫ್ ಸೊ ಇದನ್ನೆಲ್ಲ ನಾನು ಫಿಲ್ ಮಾಡಿ ಇದರಲ್ಲಿ ಪೇಂಟ್ ಎಲ್ಲ ಫಿಲ್ ಮಾಡಿದ್ದೀನಿ ನೋಡಿ ಇದು ಅಷ್ಟೇ ಈ ಪೆಟಲ್ ಇಷ್ಟೇ ಇತ್ತು ಸೊ ಅದು ಬೇರೆ ಏನೋ ನ್ಯೂಸ್ ಪೇಪರ್ ಸೀಟ್ ಅಲ್ವಾ ಬೇರೆ ಏನಾದರೂ ಇದ್ದರೆ ನಮಗೆ ತಕ್ಕಂಗೆ ಮಾಡಬೇಕು ಇವಾಗ ನಾನು ಇಲ್ಲಿ ತನಕ ಇದು ಪೆಟಲ್ ಮಾಡೋಣ ಇದು ನೋಡಿ ಪೇಪರ್ ಸೀಟ್ ಇದು ಇದರ ಒಟ್ಟಿಗೆ ಕಟ್ಟಿಂಗ್ ಮಾಡಿದ್ದು ಇದಕ್ಕೆ ವೈಟು ಕೊಟ್ಟಿದ್ದೀನಿ ಇದಕ್ಕೆ ಔಟ್ಲೈನ್ ಹಾಕಿದ್ದೀನಿ ಇವಾಗ ನಾನು ಇದಕ್ಕೆ ರೆಡ್ ಹಾಕಿಬಿಟ್ಟು ಯಾವ ಥರ ಅದು ಕಂಪ್ಲೀಟ್ ಮಾಡ್ತೀನಂತ ನೋಡಿ ಪ್ರತಿ ಒಂದಕ್ಕೂ ನೀವು ಡೆಕೋಪಾಜ್ ಅಂದರೆ ಪೇಂಟ್ ಮಾಡಲೇಬೇಕು ಆವಾಗಲೇ ಅದರ ಬ್ಯೂಟಿ ಎದ್ದು ಕಾಣೋದು ಖಾಲಿ ನ್ಯೂಸ್ ಪೇಪರ್ ಅಂದರೆ ಏನಾಗುತ್ತೆ ಅಂದರೆ ಅದರ ಕೆಳಗಡೆ ರಿವರ್ಸ್ ಸೈಡಲ್ಲಿ ಪ್ರಿಂಟಿಂಗ್ ಎಲ್ಲ ಇರುತ್ತಲ್ವಾ ಸೊ ಅದಕ್ಕೆ ಅದು ಎದ್ದು ಕಾಣುತ್ತೆ ಅದು ಕೆಲವು ಸಲ ಪೇಂಟ್ ಆದಮೇಲೆ ಹತ್ತಿರದಿಂದ ನೋಡಿದಾಗ ಇಟ್ ಡಸಂಟ್ ಲುಕ್ ನೈಸ್ ಇವಾಗ ನೋಡಿ ಈ ಸೀಟಕ್ಕೆ ನಾನು ಚಂದ ಮಾಡ್ತೀನಿ ನೋಡಿ ಈಗ ದಾಸವಾಳ ಅಂದರೆ ಪೆಟಲ್ ಎಲ್ಲ ಸ್ವಲ್ಪ ಇದಿರುತ್ತಲ್ವ ರೀ ಏನು ಸ್ವಲ್ಪ ಅದಕ್ಕೆ ಶೇಪ್ ಥರ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಶೇಪ್ ಎಲ್ಲ ಕೊಡೋಕ್ಕೆ ಆಮೇಲೆ ಇದರ ಮೇಲೆ ರೆಡ್ ಅಲ್ವಾ ಸೊ ರೆಡ್ ಕೊಡುವಾಗ ನಾವು ಅದರ ನಡುವೆ ನೋಡಿ ಚಿಕ್ಕ ಚಿಕ್ಕದು ಲೈನ್ಸ್ ಎಲ್ಲ ಇದೆ ವೈಟ್ ಎಲ್ಲ ಇದೆಲ್ಲ ನಾನೇ ನನ್ನ ಇದರ ಮೇಲೆ ಎದ್ದು ಕಾಣಲಿಕ್ಕೋಸ್ಕರ ವೈಟ್ ಅಕ್ರಲಿಕ್ ಪೇಂಟ್ ಹಾಕಿದೆ ಹಾಗೂ ಇಲ್ಲಿ ನೋಡಿ ಎಕ್ಸ್ಟೆಂಡ್ ಮಾಡಿದ್ದೀನಿ ನೋಡಿ ಈ ಪೋಲನ್ನು ಮೇಲೆ ತನಕ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದೀನಿ ನಮಗೆ ಯಾವ ಥರ ಅದನ್ನು ಫರ್ದರ್ ಬ್ಯೂಟಿಫೈ ಮಾಡ್ಬೋದು ಅಂತ ಐಡಿಯಾ ಇದ್ದರೆ ಮಾಡ್ಬೋದು ಇಲ್ಲಾದರೆ
ಆಸ್ ಇಟ್ ಈಸ್ ಸೇಮ್ ಉಳಿಸಿಕೊಳ್ಬೋದು ಫ್ರೆಂಡ್ಸ್. ನೋಡಿ ಇದು ಗ್ರೀನ್ ಇದೆ ಅಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಒಳಗಡೆ ನೋಡಿ ಇಲ್ಲಿ ಡಾರ್ಕ್ ಇದೆ, ಇಲ್ಲಿ ಲೈಟ್ ಇದೆ, ಅದಕ್ಕೆ ಪುನಃ ಒಂದು ಸ್ವಲ್ಪ ಲೇಯರ್ ಹೊಡೆಯೋಣ ಅಂತ ನಾನು ಲೀಫ್ ಗ್ರೀನ್ ಇದು ಲೈಟ್ ಗ್ರೀನ್ ಹೊಡಿತಾ ಇದ್ದೇನೆ. ಈಗ ಇಲ್ಲೂ ಕೊಟ್ಟು ಬಿಡೋಣ ಈ ಸೈಡ್. ಇದು ನಾನು ಔಟ್ಲೈನ್ ಹಾಕಿ ಮಾಡಿದ್ದು, ಈ ಲೀಫ್ ಅರ್ಧನೇ ಸಿಕ್ಕಿತ್ತು ನನಗೆ. ಆ್ಯಂಡ್ ಸೈಡಿಗೆ ಏನು ಮಾಡೋಣ ನಾವು, ಸೈಡಿಗೆ ಸ್ವಲ್ಪ ಡಾರ್ಕ್ ಮಾಡ್ತೇನೆ. ಇವಾಗ ನೋಡಿ ಇದು ಗ್ರೀನ್, ಇದು ಡೆಕೋ ಪೇಜ್ ಪೇಪರ್ ಶೀಟ್ ಇದ್ದಿದ್ದು ಲೀಫ್. ಇದು ನಾನು ಪೇಂಟ್ ಮಾಡಿದ್ದ ಲೀಫ್, ಕೈಯಾರೆ ನಾನೇ ಪೇಂಟ್ ಮಾಡಿದ್ದು. ಪ್ಲಸ್ ಇದರ ಮೇಲೆ ನಾನು ಸ್ವಲ್ಪ ಸ್ವಲ್ಪ ಗೋಲ್ಡನ್ ಕಲ್ಲರು ಹಚ್ಚಿದ್ದೀನಿ, ಅದು ಇದರ ಬ್ಯೂಟಿ ಜಾಸ್ತಿ ಮಾಡುತ್ತೆ ಅಂತ. ಶೈನಿಂಗ್ ಇರುತ್ತಲ್ವ. ಲಾಸ್ಟಿಗೆ ಪಾಲಿಶ್ ಹಾಕಬೇಕು, ಸಾರಿ ವಾರ್ನಿಷ್ ಹಾಕಬೇಕು. ಇದರ ಮೇಲಿರುವ ಪೇಂಟ್ ಎಲ್ಲ ಡ್ಯೂರೇಬಲ್ ಆಗಬೇಕಂದ್ರೆ ಪಾಲಿಶ್ ಹಾಕಲೇಬೇಕು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಇನ್ನೂ ಮುದ್ದಾದ ವಿಡಿಯೋದೊಟ್ಟಿಗೆ ಕಾಣ್ತೀನಿ ಫ್ರೆಂಡ್ಸ್.